Hi everyone, this is Pragati. This is Vaishnavi. And welcome back to our YouTube channel. So, now we have to Medical Ganapati. Medical Good Day. Medical Good Day. Medical Good Day. Ganapati. Alli devasthanakke bandiddeve. So, bettada tudiyalli iddeva aita. Ivaru barbekadre bennella murdu aitu. Tumba height untu. ಹೈಟ್ ಹೌದು, ಇದು ರೋಡ್ ಉಂಟಲ್ವಾ, ಜಲ್ಲಿಕಲ್ಲು ರೋಡ್ ಆಯ್ತಾ, ಅದರಲ್ಲಿ ಬರ್ತಿದ್ದೇವೆ. ಜಲ್ಲಿಕಲ್ಲು ಒಂದು ಪುಡಿ 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 ಕಲ್ಲು ಮಣ್ಣು ರೋಡ್. ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ಎನಿವೇಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಫಸ್ಟ್ ನಾವು ಏನಾದರೂ ತಿನ್ನೋಣ ಅಂತ ಒಂದು ಹೋಟ್ಲಿಗೆ ಹೋದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಮೆಡ್ಕಲ್ ಗುಡ್ಡೆ ಶ್ರೀ ಗಣಪತಿ ಟೆಂಪಲ್ ಇಲ್ಲಿಗೆ. ಇನ್ನು ಈ ಟೆಂಪಲ್ ಬಂದುಬಿಟ್ಟು ಬೆಟ್ಟ ತುದಿಯಲ್ಲಿರುತ್ತೆ. ಸೊ ಇಲ್ಲಿಗೆ ನಾವು ಸ್ವಲ್ಪ ದೂರ ಗಾಡಿಯಲ್ಲಿ ಹೋಗಬೇಕು, ಅದಾದಮೇಲೆ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ನಾವು ಆ ಟೆಂಪಲ್ಗೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿರೋ ವ್ಯೂಸ್ ಇತ್ತು ಅಂತ. ಇನ್ನು ಬೆಟ್ಟ ತುದಿಯಲ್ಲಿರೋ ಆ ಗಣೇಶನ ಪುಟ್ಟ ಗುಡಿ ಇಲ್ಲಿದೆ. ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡು ಸುತ್ತ ನೋಡಿದರೆ ಎಷ್ಟು ಚೆನ್ನಾಗಿರೋ ವ್ಯೂಸ್ ಇತ್ತು ಗೊತ್ತಾ? ಇನ್ನು ಈ ದೇವಸ್ಥಾನದ ಒಂದು ಕಡೆ ಹಳದಿ ರಿವರ್ನ ನೋಡಿದರೆ ಇನ್ನೊಂದು ಕಡೆ ಹೊಸಂಗಡಿ ಅನ್ನೋ ಒಂದು ಟೌನನ್ನು ನಾವು ನೋಡ್ಬೋದು. ಇನ್ನು ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮ ಅಣ್ಣ ಯಾವ ರೀತಿ ಫೋಟೋ ತೆಕ್ಕೊಳ್ತಿದ್ದಾರೆ ಅಂತ ನೀವೇ ನೋಡಿ. ಈಗ ಟೆಂಪಲ್ ಮುಗಿಸಿ ಹೋಗ್ತಾ ಇದ್ದೇವೆ ಈ ಕಾಡ್ಗುಡ್ಡೆಯಲ್ಲಿ, ಕಾಡ್ಗುಡ್ಡೆ ರೋಡ್ ಮೇಲೆ. ಇದಾದ್ಮೇಲೆ ನಾವು ಹೊರಟಿದ್ದು ಶಿವಪ್ಪ ನಾಯಕ ಫೋರ್ಟ್ಗೆ. ಇದು ಮೆಡ್ಕಲ್ ಗುಡ್ಡೆಯಿಂದ ಸಾಧಾರಣ 31-32 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇನ್ನು ಅಲ್ಲಿಗೆ ಹೋಗೋ ಡಿಸ್ಟೆನ್ಸಲ್ಲಿ ನಮಗೊಂದು ಚಿಕ್ಕ ಫಾಲ್ಸ್ ಸಿಕ್ತು, ಆದರೆ ನೀರು ಮಾತ್ರ ಇರಲಿಲ್ಲ. ಅದಾದಮೇಲೆ ಇನ್ನೊಂದು ಜಾಗಕ್ಕೆ ಹೋದ್ವಿ, ಅದು ಯಾವುದು ಅನ್ನೋದನ್ನು ನೀವೇ ಗೆಸ್ ಮಾಡಿ. ಅವು ಫಾಲ್ಸ್ಗೆ ನೀರು ಮಾತ್ರ ಇಜ್ಜಿ. ಫೋಟೋ ಫಾಲ್ಸ್ ತರ ಒಬ್ಬರು ಬಿಡಗಲೆಪ್ಪನ ಅಲ್ಲಿ ಅವ್ರು ಇಟ್ಟಿದ್ದಾರೆ ಬಾಟ್ಲು. ಎಂತಾಯ್ತು ವೈಶು? ಯಾರೋ ಬಾಟಲ್ ನೆಂಟಿದ್ದಾರೆ ಸಿ. ಇದು ಓ ಅಯ್ಯೋ, ಇದು ಬಾಟಲ್ ಆಯ್ತಾ? ನೀರು ಬೂರ್ರೆ ಹೆಲ್ಪ್ ಮಾಡ್ದಿನ ಹೋಗ್ತೇವೆ ವಿಶು. ಹೋಗು ಫೋಟೋ ತೆಗೆಸ್ಕೊಂಡು ಬಾ. ಇನ್ನು ಈ ಪ್ಲೇಸ್ನ ನೀವು ಗೆಸ್ ಮಾಡ್ತೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಮೂವಿ ಒಂದು ಸೀನನ್ನು ಶೂಟ್ ಮಾಡಿದ್ರಂತೆ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೇವೆಂದರೆ ಪುನೀತ್ ರಾಜ್ಕುಮಾರ್ ಮೂವಿ ಉಂಟು ಗೊತ್ತುಂಟ, ಪರಮಾತ್ಮ ಮೂವಿ. ಅದರಲ್ಲಿ ಒಂದು ನೀರು ಇರ್ತದೆ, ಅಲ್ಲಿ ನಿಲ್ಲಿಸ್ತಾರೆ ಕಾರ್. ಆ ನೀರು ಹತ್ರ ಹೋಗ್ತಿದ್ದೇವೆ ಇವಾಗ. ಇವ್ರು ನೀರು ನೋಡಲೇ ಇಲ್ಲ. ಅಯ್ಯೋ ದೇವ್ರೆ. ಇದಾದಮೇಲೆ ಒಂದು ಫೋರ್ಟ್ ಉಂಟು, ಸೊ ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಇನ್ನೊಂದು ಯಾವುದೋ ಪ್ಲೇಸ್ ಅಂದ್ರಪ್ಪ, ಅದು ಯಾವುದೋ ಗೊತ್ತಿಲ್ಲ. ಈಗ ಅಣ್ಣ ಹೋಗಿದ್ದಾರೆ ಗಾಡಿ ತರಲಿಕ್ಕೆ. ನಾವು ನಟರಾಜ್ಯ ಸರ್ವಿಸ್ ಅಲ್ಲಿ ಪುಡಿ ಪುಡಿ ಮಣ್ಣೆ. ಸೊ ನೋಡಿ ಇದೇ ನೀರು, ಅಲ್ಲ ನೀರು ತೋರ್ತದ ಅದೇ ಬ್ಯಾಗಲ್ಲಿ ಉಂಟು ಒಂದು ಬಾಡಿ. ಅಯ್ಯಬ್ಬ ಸಾಕಾಯ್ತು. ಎಂಚ ಹೇಗಾಯ್ತು ನಿಮಗೆ? ಹೇಗದೆ ಬರ್ರೇ ಬರಲಿಕ್ಕೆ ಸುಮಾರು ಹೊತ್ತು ಕೂತ್ಕೊಂಡು ಕೂತ್ಕೊಂಡು ಬೇಜಾರು ಹಿಡ್ದೋಯ್ತು. ಸೊ ಇದು ಹೇಗಂದ್ರೆ ನೀರು ತನಕ ಗಾಡಿ ತಗೊಂಡು ಹೋಗ್ತಾರೆ ಗೊತ್ತುಂಟ. ಅದು ನೀರಿದು ಒಳಗಿಸ ರೋಡ್ ಉಂಟು, ಬಟ್ ಈಗ ನೀರು ಎಂತ ನೆಲ ಮಟ್ಟ ಅಂಚ ಉಂಡತಾ. ಈಸ ಬೇಸಿಗೆಗಾಲ ಕನ್ನಡ ಬೇಸಿಗೆಗಾಲ ಮಸ್ತ್ ಬತ್ತಿನದಾಗ ಕನ್ನಡ ಬೇಸಿಗೆಗಾಲ ಮಸ್ತ್ ತುಂಬಾ ಬಂದಾಗ ಅದು ನೀರು ಒಳಗ ನೀರು ಒಳಗಿಸ ಹೋಗ್ಬೋದು ಗಾಡಿ. ಅಲ್ಲಿ ರೋಡ್ ಉಂಟು ಈಗ ಡ್ಯಾಮ್ ಇಂದ ಕಳೆ. ಸೊ ಇಲ್ಲೆಲ್ಲ ನೆಲ ಉಂಟು ಆಯ್ತಾ, ನೆಲ ಅಲ್ಲ ಎಂಥದ್ದು ರೋಡ್ ಅಲ್ಲ, ರೋಡ್ ಉಂಟು. ರೋಡಲ್ಲಿ ಎಂತ ನೀರುಂಟು, ರೋಡಿನ ಮೇಲೆ ನೀರುಂಟು.
ಇನ್ನು ಈ ಬೇಸಿಗೆಗಾಲದಲ್ಲಿ ಇಷ್ಟೊಂದು ಹಸಿರನ್ನು ನೋಡಲಿಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇನ್ನು ಕೋಟೆ ಹತ್ರನೇ ಇರೋ ಒಂದು ಪುಟ್ಟ ಅಂಗಡಿಯಲ್ಲಿ ಬೊಂಡ ನೀರನ್ನ ಕುಡ್ಕೊಂಡು ಕೋಟೆ ಒಳಗೆ ಹೊರಟ್ವಿ. ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನೀವು ಕೂಡ ನೋಡಿ. ಅವೆ ಮಲ್ಪು ರಡೆತನು ಬರ್ತೀನದ ಒಂಜೊಂಜೆ ನೆಕ್ಸ್ಟ್ ಅಯ್ಯ ಅವ್ರದ್ದು ಎರಡು ಕಾಲ ಹೋಯ್ತು. ಇದು ಶಿವಪ್ಪ ನಾಯಕ ಕೋಟೆ. ಇವರೊಬ್ರು ಭಾರತೀಯ ರಾಜ ಮತ್ತು ಕೆಳದಿ ನಾಯಕ ಸಾಮ್ರಾಜ್ಯದ ಆಡಳಿತಗಾರ ಕೂಡ ಹೌದು. ಇವರು 1645 ಸಿಂಹಾಸನವನ್ನು ಏರಿದ್ರಂತೆ. ನೂರು ದಿನ ಇಟ್ಟು ಇದೆಲ್ಲ ಅಂತ ಗೊತ್ತಾ ಸೀದಾ ಬರೋದನ್ನ ಇಲ್ಲಿಂದ ಕರ್ಕೊಂಡು ಬಂತ ಅಷ್ಟೇ. ಅದಕ್ಕೆ ಕೋಟೆ ಅನ್ನ. ಅಯ್ಯಬ್ಬ ಇಲ್ಲಿ ಒಂದು ಫಿಲ್ಮ್ ಆಗಿತ್ತಂತೆ. ಯಾವ ಫಿಲ್ಮು? ಈ ಪ್ಲೇಸ್ ಅಲ್ಲಿ ಸಮೇತ ಒಂದು ಫಿಲ್ಮ್ ಆಗಿತ್ತು. ಬೆಲ್ ಬಾಟಮ್. ಬೆಲ್ ಬಾಟಮ್. ಇನ್ನು ಶಿವಪ್ಪ ನಾಯಕರು 1645 ಅಂದ್ರೆ 15 ಕಾಲ ತನಕ ಆಳ್ವಿಕೆಯನ್ನ ನಡೆಸಿದ್ರಂತೆ. ಇನ್ನು ಈ ಜಾಗದಲ್ಲಿ ರಾಣಿಯರೆಲ್ಲ ಸ್ನಾನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನ ನಾಗರಕೋಟೆ ಅಂತ ಕೂಡ ಕರೀತಾರೆ. ಇದು 16 ಬಿದನೂರು ಕೋಟೆ ಅಂತಾನೆ ಕರೆಯಲಾಗ್ತಿತ್ತಂತೆ. ಬಿದನೂರು ಕೆಳದಿ ಸಾಮ್ರಾಜ್ಯದ ಕೊನೆಯ ರಾಜಧಾನಿಯಾಗಿತ್ತು. ಇನ್ನು ನೀವಿಲ್ಲಿ ನೋಡ್ತಿದ್ದೀರಲ್ವಾ, ಇದು ಬಂದುಬಿಟ್ಟು ದರ್ಬಾರ್ ಹಾಲ್ ಅಂತೆ. ಇಲ್ಲಿ ಒಂದು ಪುಟ್ ಕಲ್ಲಿದೆಯಲ್ವಾ, ಇದರಲ್ಲಿ ಅದ್ರ ಬಗ್ಗೆ ಕೆತ್ತನೆಯನ್ನು ಸಹ ಮಾಡಿದ್ದಾರೆ. ಕರ್ನಾಟಕದ ಸಾಗರ ಮತ್ತು ಹೊಸನಗರ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ನಾಗರಕೋಟೆಯನ್ನು ಅಂದರೆ ಶಿವಪ್ಪ ನಾಯಕ ಕೋಟೆಯನ್ನು ನಾವು ನೋಡ್ಬೋದು. ಭಾರತದ ಬೇರೆ ಕೋಟೆಗಳಿಗಿಂತ ವಿಭಿನ್ನವಾಗಿ ಈ ಕೋಟೆಯನ್ನು ಎತ್ತರದ ನೆಲದ ಮೇಲೆ ನಿರ್ಮಿಸಲಾಗಿದೆಯಂತೆ. ಮತ್ತು ಇದು ಕೆಲವೇ ಮೀಟರ್ ಎತ್ತರದಲ್ಲಿದೆ. ಈ ಕೋಟೆಯು ತುಂಬ ಕಿಲೋಮೀಟರ್ಗಳವರೆಗೆ ಅದರ ಸುತ್ತಮುತ್ತಲಿನ ಸ್ಪಷ್ಟ ನೋಟವನ್ನು ಸಹ ಕೊಡ್ತದೆ. ಈ ಕೋಟೆಯೊಳಗೆ ದರ್ಬಾರ್ ಹಾಲ್ ಮತ್ತು ಒಂದು ಆಂಜನೇಯನ ಗುಡಿ ಕೂಡ ಇದೆ. ಒಣಗಿದ ಬಾವಿ, ಎರಡು ನೀರಿನ ಕೊಳ, ಸಣ್ಣ ಗುಹೆ ಮತ್ತು ಹಲವಾರು ಕಾವಲು ಗೋಪುರಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕುಸಿದಿರುವ ಕೋಟೆಯ ಗೋಡೆಗಳನ್ನ ಪುನರ್ನಿರ್ಮಿಸಲು ಕೆಂಪು ಇಟ್ಟಿಗೆಯನ್ನು ಸಹ ಬಳಸಿದ್ದಾರೆ. ಇನ್ನು ಕೋಟೆಯಲ್ಲಿರುವ ಮತ್ತೊಂದು ಪ್ರಮುಖ ಪ್ರದೇಶ ಅಂತಂದರೆ ದೇವಗಂಗೆ. ಬಿದನೂರಿನಲ್ಲಿ ರಾಜಮನೆತನದವರು ಸ್ನಾನ ಮಾಡ್ತಿದ್ದ ಸ್ಥಳ ಇದಾಗಿತ್ತಂತೆ. ದೇವಗಂಗೆಯು ವಿವಿಧ ಆಕಾರಗಳು ಮತ್ತು ಗಾತ್ರಗಳ 7 ಕೊಳಗಳನ್ನು ಒಳಗೊಂಡಿತ್ತು ಮತ್ತು ಈ ಕೊಳಗಳು ಸುತ್ತಮುತ್ತಲಿನ ಬೆಟ್ಟಗಳಿಂದ ಸಂಗ್ರಹಿಸಲಾದ ನೀರನ್ನು ಹೊಂದಿರ್ತವೆ. ನಕ್ಷತ್ರಾಕಾರದ ಕೊಳ ಮತ್ತು ಕಮಲದ ಆಕಾರದ ಕೊಳ ಇವುಗಳಲ್ಲಿ ಅತ್ಯಂತ ಆಕರ್ಷಕವಾಗಿದೆ. ನಾವಿಲ್ಲಿಗೆ ಬೇಸಿಗೆಗಾಲದಲ್ಲಿ ಹೋಗಿರೋದ್ರಿಂದ ಹಸಿರು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನೀವೇನಾದರೂ ಇಲ್ಲಿಗೆ ಮಳೆಗಾಲದಲ್ಲಿ ಹೋದರೆ ಹಸಿರಿನಿಂದನೇ ಆವೃತವಾಗಿರ್ತದೆ ಈ ಕೋಟೆ. ಇನ್ನು ಈ ಕೋಟೆ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ? ನಮಗಂತೂ ನಡೆದು ನಡೆದು ಸುಸ್ತೇ ಆಗೋಯ್ತು. ಇವಾಗ ನಮ್ದೇನು ಶಿವಪ್ಪ ಕೋಟೆ, ಶಿವಪ್ಪ ನಾಯಕ ಕೋಟೆ ಮುಗೀತು. ಯಬ್ಬ ಎಷ್ಟು ದೊಡ್ಡ ಕೋಟೆ ಮಾರಿದ್ದು, ಸಾಕಾಯ್ತು. ಇವಳು 1,000 ಫೋಟೋ ತೆಕ್ಕೊಂಡಿದ್ಲು. ಇನ್ನು 1 ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಲಿಕ್ಕೆ ಏನು ಬರ ಇಲ್ಲ. ಅವಳು ಎಲ್ಲ ಗಿಡ ಮರ ಆ ಪಾಪ ನಮ್ಮ ಫೋಟೋಗ್ರಾಫರ್ ಇವರೇ. ಬಲ್ಲ ಅಣ್ಣ ಒಂದು ಬ್ಯಾಕ್ ಕ್ಯಾಮ್ರಾ ಪೋ ಪೂಜೆ ಉಂತ್ಲೆ ಒಂಚೂರು ಇರ್ ಮೋನೆ ತೋರ್ಸ್ಬೋಜ ಮುಖ ಯಾಕೆ ತೋರಿಸೋದಿಲ್ಲ? ಆಗ್ಲೆ ಕಟ್ಟಿಂಗ್ ಮಾಡಿದಿರ ಕನ್ನಡ ಕನ್ನಡ ಅವರು ಕಟ್ಟಿಂಗ್ ಮಾಡಿದಾರೆ. ಈಕೆ ಮೋಣೆ ಇಷ್ಟು ಸಣ್ಣದು ಮೋಣೆ ಅಲ್ಲ ಮರೆಯದು ಮುಖ.
ಇದಾದ್ಮೇಲೆ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ನೀವು ನಮ್ಮ ಮುಂದಿನ ವ್ಲಾಗಲ್ಲಿ ನೋಡ್ತೀರಾ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.